school book of crafting in India and Africa. ಆತ್ಮೀಯರೇ, ನಾವಿಬ್ರು ಮಾತಾಡ್ತಾ ಇದೀವಿ. ಒಂದ್ ಸೆಕೆಂಡ್ ನಾನು ಬರ್ತೀನಿ ಲೈವ್ಗೆ. ಬಹುಶಃ ನನ್ನ ಪಕ್ಕ ಯಾರು ಕೂತಿದ್ದಾರೆ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಆತ್ಮೀಯರೆ, ಇವತ್ತು ನನ್ನ ಜೊತೆ ಇದ್ದಾರೆ ಕನ್ನಡ ಚಿತ್ರರಂಗದ ಅತ್ಯಂತ ಏಸ್ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್. ಗುರುಕಿರಣ್ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ನಾನು ಒಂದು ಪದ ಹೇಳಕ್ ಬರ್ತೀನಿ. ಗುರುಕಿರಣ್ ಮೊದಲನೇ ಬಾರಿಗೆ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ಇಲ್ಲಿಂದನು ನನ್ನ ಸ್ನೇಹಿತ ಅಲ್ವಾ. ಅದಾದ್ಮೇಲೆ ನಾವು ಉಪೇಂದ್ರ ಸಿನಿಮಾದಲ್ಲಿ ಮಂಗಳೂರಲ್ಲಿ ಕುತ್ಕೊಂಡಾಗ ಮಂಗಳೂರಲ್ಲ ನೀವು ತೋರಿಸಿದ್ರಿ. ಕಿರಣ್ ಗಳ ಉಪೇಂದ್ರ ಲೈವ್ ಬಂದಿದ್ದಾರೆ. ಸುಮಿತ್ ಚೇತನ್ ತರ್ಕಲ್, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಗುರುಕಿರಣ್ ಚಿತ್ರಲೋಕ ಆಫೀಸ್ ಅಂತ. ಇದು ಚಿತ್ರಲೋಕ ಆಫೀಸ್ ಅಲ್ಲ, ಇದು ಗುರುಕಿರಣ್ ಅವರ ಆಫೀಸ್. ಗುರುಕಿರಣ್ ಅವರ ಆಫೀಸ್ ಇಂದ ಕೂತ್ಕೊಂಡು ನಾವು ಲೈವ್ ಬರ್ತಾ ಇದ್ದೀನಿ. ಸೌಂಡ್ ಕರೆಕ್ಟಾಗೇ ಇದೆಯಲ್ಲ ಸುಮಿತ್? ಸೌಂಡ್ ಸರಿ ಕೇಳ್ತಿಲ್ಲ ಅಂತಿದ್ರಿ, ಬಟ್ ಸೌಂಡ್ ಇಲ್ಲ, ಕರೆಕ್ಟಾಗಿ ಕೇಳಿಸ್ತಾ ಇದೆ. ನನ್ನ ಇನ್ನೊಂದು ಫೇಸ್ಬುಕ್ ಪೇಜ್, ನನ್ನ ಇನ್ನೊಂದು ಪೇಜ್ ಇಂದ ನಾನು ನೋಡ್ತಾ ಇದ್ದೀನಿ. ಓಕೆ ಗುರು, ಯಾ 23 ವರ್ಷನ ರಿಲೀಸ್ ಆಗಿ 21 ವರ್ಷಗಳ ಜರ್ನಿ ಏನನ್ನಿಸ್ತಾ ಇದೆ? ಇಲ್ಲ, ಅನ್ಎಕ್ಸ್ಪೆಕ್ಟೆಡ್. ನಾನು ಆಕ್ಚುಲಿ ಜಾಸ್ತಿ ನನಗೆ ಮೊದಲು ಪ್ರೆಸ್ ಸ್ನೇಹಿತರೇ ಇದ್ದಿದ್ದು, ಸೊ ಎಲ್ಲ ನಿಮ್ಮ ಸ್ನೇಹಿತರ ಜೊತೆನೆ ಇದ್ದಿದ್ದು ನಾನು ಮೊದಲು. ಅಂದ್ಕೊಂಡಿರಲಿಲ್ಲ ಇಂಡಸ್ಟ್ರಿಗೆ ಬರ್ತೇನೆ. ಕ್ರೇಜ್ ಒಂಥರ ಇತ್ತು ಅಂತ ಅನ್ಸುತ್ತೆ, ಮನೆಯಲ್ಲಿ ಎಗೇನ್ಸ್ಟ್ ಇದ್ರು, ಬಟ್ ಇದನ್ನ ಪ್ರೊಫೆಷನ್ ಆಗಿ ತಗೊಂಡು ಇಲ್ಲಿ ಬರ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇಟ್ಸ್ ಮೈ ಡ್ರೀಮ್, ಆಕ್ಚುಲಿ ನಂಗೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇಟ್ ವಾಸ್ ಡ್ರೀಮ್. ಒಂದು ನಾನು ಹೇಳ್ತೀನಿ, 20 ವರ್ಷದಲ್ಲಿ ಖುಷಿ ಅನುಭವಿಸಿದೀನಲ್ಲ, ಅದು ಆಕ್ಚುಲಿ ನಮ್ಮ ಜನ್ಮ ಸಾರ್ಥಕ ಅನ್ಸುತ್ತೆ. ಅಷ್ಟು ಖುಷಿ ಅನುಭವಿಸಿದ್ವಿ, ಯಾಕಂದ್ರೆ ಮ್ಯೂಸಿಕಲ್ಲಿ ಇದ್ದಷ್ಟು ಹ್ಯಾಪಿನೆಸ್. ಏನಾದ್ರು ಸ್ಟುಡಿಯೋದಲ್ಲಿ ಒಳಗಿರ್ಬೋದು ಅಥವಾ ಸ್ಟೇಜಲ್ಲಿ ಹೊರಡೇ ಇರ್ಬೋದು, ಬೋತ್ ಪ್ಲೇಸಸ್ ನಮಗೆ ಸಿಗುವ ಒಂದು ಥರ ನಶ ಇದೆಯಲ್ಲ, ಅದು ಐ ಥಿಂಕ್ ನನಗೆ ಬೇರೆ ಯಾವುದ್ರಲ್ಲಿ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್. ಆಮೇಲೆ ಇಷ್ಟು ಇದ್ರ ಜೊತೆಗೆ ಇಷ್ಟು ಜನರ ಪ್ರೀತಿ, ಅದೇ ಆಕ್ಚುಲಿ ಯಾವ್ದು ಜನ್ಮದ ಪುಣ್ಯ ಅನ್ಸುತ್ತೆ. ಅಷ್ಟೇ ಸಿಂಪಲ್, ಇದು ತೋರಿಕೆಗೆ ಹೇಳ್ತಾ ಇಲ್ಲ, ಫ್ರಮ್ ದ ಹಾರ್ಟ್ ಹೇಳ್ತಾ ಇದ್ದೀನಿ. ಓಕೆ, ರವಿನಾಯಕ್ ಹೇಳ್ತಾ ಇದ್ದಾರೆ ನಮಸ್ಕಾರ ಅಂದ್ಬಿಟ್ಟು. ನಮಸ್ಕಾರ ರವಿನಾಯಕ್. ಕಾವೇರಿಯಪ್ಪ, ಅರುಣ್ ಐರೋಡಿ ಏನೋ ಹೇಳ್ತಾ ಇದ್ದಾರೆ. ಅರುಣ್ ಐರೋಡಿ ಗುರು ಅಣ್ಣ ಎಂಚ ಎಂಚ ಉಲ್ಲಾರಿ ಉಲ್ಲಾರಿ. ಅರುಣ್ ನನ್ನ ಫ್ರೆಂಡ್, ಇಸ್ ಫ್ರಮ್ ಬೆಹ್ರೇನ್, ಒಳ್ಳೆ ಕಲಾವಿದ. ಗುಡ್ ಗುಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ
ಆದ್ಮೇಲೆ ಇವತ್ತು ನಾವು ಕೂತ್ಕೊಂಡು ಲೈವ್ಗೆ ಬರೋದ ಕಾರಣ ದಶರಥ ಸಿನಿಮಾಗೆ ಗುರುಕಿರಣ್ ಅವರ ಮ್ಯೂಸಿಕ್ಕು. ಒಂದು ವಿಷಯ ಇಷ್ಟ ಬೀಳ್ಬೇಕು ಅನ್ಸುತ್ತೆ, ದಶರಥ ಸಿನಿಮಾ 26ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ದಶರಥ ಚಿತ್ರದ ನಿರ್ದೇಶಕರು MS ರಮೇಶ್. ಕನ್ನಡ ಚಿತ್ರರಂಗದಲ್ಲಿ ರವಿಚಂದ್ರನ್ನು ಹಂಸಲೇಖ ಕಾಂಬಿನೇಷನ್ ಅಂತ ಅಂದ್ರೆ ಒಂದು ರೀತಿಯ ಫೇಮಸ್ ಆಗಿದ್ದಂತ ಒಂದು ಕಾಂಬಿನೇಷನ್ನು. ಬಟ್ ಈಗ ಈ MS ರಮೇಶ್ ಮತ್ತು ಗುರುಕಿರಣ್ ನಲ್ಲಿ ಒಂದು ಸಾಮ್ಯತೆ ಇದೆ. MS ರಮೇಶ್ ಡೈಲಾಗ್ ರೈಟರ್ ಆಗಿದ್ದವರು, ಆ ನಂತರ ಮೊದಲ ಬಾರಿಗೆ ಸಿನಿಮಾ ಡೈರೆಕ್ಟ್ ಮಾಡಿದ್ದು ದಮ್ ಸಿನಿಮಾ ಸುದೀಪ್ ಮತ್ತು ರಕ್ಷಿತಾ. ಆ ಸಮಯದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಂದವರು ಗುರುಕಿರಣ್. ಕರೆಕ್ಟಾ ಫಸ್ಟ್ ಪಿಕ್ಚರ್ ನನಗೆ ಒಂದು ಇನ್ಫಾರ್ಮೇಶನ್ ಈ ಸಿನಿಮಾ ದಶರಥ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಮುಂಚೆ, ನಿಮ್ಮನ್ನ MS ರಮೇಶ್ ಮೀಟ್ ಮಾಡಿದ ಜಾಗ ಬಹುಶಃ ಸಿ ಆರ್ ಮನೋಹರ್ ಮನೆಯಲ್ಲಿ ಯಾಕಂದ್ರೆ KV ರಾಜ್ ಅವರ ಯೂಶುವಲ್ ಶಿಷ್ಯ ವೃಂದ ಇವರೆಲ್ಲ, ಅವ್ರು ಯೂಶುವಲ್ ಅಡ್ಡ ಬಂದ್ರೆ ಸ್ಟೋರಿ ಡಿಸ್ಕಷನ್ಸ್ ಅಂದ್ರೆ ಮನೋಹರ್ ಮನೆ ಒಂದು ಸೆಂಟ್ರಲ್ ಇತ್ತು, ಶಿವನ್ ನಿಮ್ಗೆ ನೀವು ಬಂದಿದ್ದೀರಿ ಅದಕ್ಕೆ ಹೇಳ್ತಾರೆ. ಸೊ ಅದರಲ್ಲಿ ಎಲ್ಲ ಎಲ್ಲರೂ ಬರ್ತಾ ಇದ್ರು. ಐ ಥಿಂಕ್ ಅಲ್ಲಿ ನನಗೆ MS ರಮೇಶ್ ಪರಿಚಯ. ಸೊ ಐ ಥಿಂಕ್ ವಿ ಕ್ಲಿಕ್ಡ್, ಒಂದು ಎರಡು ಮೀಟ್ ಅಲ್ಲಿ ನಾವು ತುಂಬಾ ಕ್ಲೋಸ್ ಆಗ್ಬಿಟ್ವಿ. ಓಕೆ. ಆಮೇಲೆ ಅವರು ನಿರ್ದೇಶಕರಾದ್ರೆ ನಾನು ಸಂಗೀತ ನಿರ್ದೇಶಕ. ಅಲ್ಲ ಅದನ್ನೇ ಅಲ್ಲಿ ಬರ್ತಾ ಇದ್ದೀನಿ. ಮೊದಲನೇ ಸಿನಿಮಾ ದಮ್ ಅನ್ನೋ ಒಂದು ಮೊದಲನೇ ಸಿನಿಮಾಗೆ ಏನು ಡೈರೆಕ್ಷನ್ ಮಾಡಿದ್ರು MS ರಮೇಶ್? ಧ್ರುವದಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ದರ್ಶನ್ ಅವರ ಸಿನಿಮಾ ದಮ್ ಬಂದು ಎರಡನೇ ಸಿನಿಮಾ, ಮೂರನೇ ಸಿನಿಮಾ ಅಲ್ಲ MS ರಮೇಶ್ ಧ್ರುವ MS ರಮೇಶ್ ಸುರೇಶ್ ಗೌಡ ಅವರ ನಿರ್ಮಾಣ ಚಿತ್ರ, ಸುರೇಶ್ ಗೌಡ ಶ್ರೀನಿವಾಸ ಮೂರ್ತಿ. ಅಲ್ಲಿಂದ ಇಲ್ಲಿವರೆಗೂ MS ರಮೇಶ್ ಸುಮಾರು ಒಂದು 14 ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. 14 ಸಿನಿಮಾಗಳಿಗೂ ಗುರುಕಿರಣ್ ಮ್ಯೂಸಿಕ್ ಡೈರೆಕ್ಟರ್. ಅದು ಥ್ಯಾಂಕ್ಫುಲ್ ಟು ಯು, ವೆರಿ ಸ್ವೀಟ್ ಗೈ, ನಾನು ಹೇಳೋದು ವೆರಿ ಟ್ಯಾಲೆಂಟೆಡ್. ಐ ಥಿಂಕ್ ಒಂದು ಅಪರೂಪದ ಕಲಾ ಟ್ಯಾಲೆಂಟ್ ಅಲ್ಲಿ ಈಸ್ ಒನ್ ಅಮೇಜಿಂಗ್ ಡೈಲಾಗ್ ಬರೇಕಂದ್ರೆ ಪವರ್ಫುಲ್ ಡೈಲಾಗ್, ಮಾಸ್ ಡೈಲಾಗ್ ಅಂತಿದೆ. ಐ ಥಿಂಕ್ ಟಚ್ ಮಾಡಂಗಿಲ್ಲ, ಅಷ್ಟು ಚೆನ್ನಾಗಿ ಬರೀತಾರೆ MS ರಮೇಶ್ ಅವರು. ನನಗೆ ಆಮೇಲೆ ಬಂದಂತ ಇನ್ಫಾರ್ಮೇಶನ್ನು ದಶರಥ ಬಗ್ಗೆ ಆಗಲಿ ಇಲ್ಲ ನಿಮ್ಮ ಮತ್ತು MS ರಮೇಶ್ ಕಾಂಬಿನೇಷನ್ ಚಿತ್ರಗಳೇ ಆಗಲಿ, ನಿಮ್ಮ ಕೇಳದೇ ನಿಮ್ಮ ಹೆಸರು ಹಾಕೊಳ್ತಾರೆ. ಅದು ಅವರಿಗೆ ಮಾತ್ರ ಒಂದು ರೈಟ್ ಇರೋದು, ಬೇರೆ ಯಾರಿಗೆ ಇಲ್ಲ. MS ರಮೇಶ್ ಅವರು ನಾನು ಅವರು ಪಿಕ್ಚರ್ ಅನೌನ್ಸ್ ಮಾಡಿದ್ರೆ ನಾನು ಕಥೆನೂ ಹೇಳಲ್ಲ, ಸ್ಟ್ರೈಟ್ ಇಟ್ಸ್ ಲೈಕ್ ಏನು ಅವ್ರು ಪಿಕ್ಚರ್ ಮಾಡ್ತಾ ಇದಾರೆ ಅಂದ್ರೆ ನನ್ನ ಹೆಸರು ಅನೌನ್ಸ್ ಮಾಡಿಬಿಡ್ತಾರೆ. ದಟ್ಸ್ ಈಸ್ ಗಾಟ್ ಆ ರೈಟ್ ಇದೆ ಅವ್ರ ಹತ್ರ. ಅಂಡ್ ದಟ್ಸ್ ಅ ಫ್ರೆಂಡ್ಶಿಪ್ ಅಂತ ಹೇಳಿದ್ರು. ಇದೇ ರೀತಿ ಮಿಕ್ಕವ್ರ ಜೊತೆ ಇರಲ್ವಾ? ಎಲ್ಲರ ಜೊತೆ ಕಷ್ಟ, ಬಟ್ ಕೆಲವ್ರು ಇದೀಗ ನಾವು ಹೇಳೋದು ಈಗ 20 ವರ್ಷ ಅವರು ಒಂದು 20 ವರ್ಷ ಜರ್ನಿಯಲ್ಲಿ ಇದ್ದಾರೆ, ನನ್ನ ಜೊತೆನೆ ಇದ್ದಾರೆ, ಒಂದು 19 ವರ್ಷದಿಂದ ಜೊತೆಗಿದ್ವಿ. ಸೊ ಇಟ್ಸ್ ಎ ಬಾಂಡಿಂಗ್, ಒಂಥರ ಈಗ ಈ ಅಣ್ಣ ತಮ್ಮಂದ್ರು ಅಥವಾ ಜೊತೆಲಿ ಹೋಟೆಲ್ದಿದ್ರು ಒಂಥರ ಕ್ಲೋಸ್ ಇರ್ತೀವಲ್ಲ, ಅದೇ ಥರ ಜಗಳ ಮಾಡ್ತೀವಿ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಇಲ್ಲ ನಾನು ತಿಳ್ಕೊಂಡ್ರಂಗೆ ಗುರುಕಿರಣ್ ಮತ್ತು MS ರಮೇಶ್ ಬಿಕಾಸ್ ನಿಮ್ಮ ಆರಂಭದ ದಿನಗಳಿಂದ ನಾನು ನೋಡ್ತಾ ಇದ್ದೀನಿ, MS ರಮೇಶ್ ಡೈಲಾಗ್ ಬರೆಯೋದ್ರಿಂದ ನೋಡ್ತಾ ಇದ್ದೀನಿ. ಅನೇಕ ಸಲ ನಿಮ್ಮ ಮನೆಗೆ ಬರ್ತಾರೆ, ಸಾಂಗ್ ನೋಡ್ತಾ ಇರ್ತಾರೆ, ಸಾಂಗ್ ಇದು ಮಾಡ್ಬೇಕಾದ್ರೆ ಗಲಾಟೆಗಳು ಆಗ್ತವೆ. ನೀವಿಬ್ರು ಕಿತ್ತಾರದ್ ನೋಡಿ ಪಲ್ಲವಿಯವ್ರು ಬರ್ತಾರೆ, ಅಂದ್ರೆ ಮನೆಯವರು ಬಂದು ನೋಡ್ಬಿಟ್ಟು ನಕ್ಕಂಡು ಹೊರಟೋಗ್ತದೆ. ಈ ತರದ ಇನ್ಸಿಡೆಂಟ್ಸ್ ಎಲ್ಲ ಕೇಳಿದೀನಿ, ಕೆಲವು ಟೈಮಲ್ಲಿ ನೋಡಿದ್ದೀನಿ. ಕರೆಕ್ಟಾ? ಕರೆಕ್ಟ್. ಹಾ, ಅನೇಕರು ಮೆಸೇಜ್ ಮಾಡ್ತಾ ಇದ್ದಾರೆ. ಕುಡ್ಲಾದ ಕೋರ ಸಂಗೀತದ ಸರ್ದಾರ, ಕನ್ನಡದ ರಾಕ್ ಸ್ಟಾರ್ ಗುರುಜಿ, ನಮ್ಮ ಪ್ರೀತಿಯ ಮನುದಾಸ, ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಆಫ್ ಡಿ ಬಾಸ್ ಅಭಿಮಾನಿಗಳು. ಅನೇಕರು ಮೆಸೇಜ್ ಕಳಿಸ್ತಾ ಇದ್ದೀರಿ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮೆಸೇಜ್ಗಳು ಕೇಳಿ ಗುರುಕಿರಣ್ ಅವರು ನಿಮ್ಗೆ ಉತ್ತರ ಕೊಡ್ತಾರೆ. ಇನ್ನು ದಶರಥ ಸಿನಿಮಾ ಬಗ್ಗೆ ಬರೋದು ಅನ್ನೋದಾದ್ರೆ ದಶರಥ ಸಿನಿಮಾ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಾಯಕತ್ವದ ಸಿನಿಮಾ, ಬಹುಶಃ ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಇರೋ ಸಿನಿಮಾ. MS ರಮೇಶ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರೋ ಈ ಸಿನಿಮಾ
ಇಪ್ಪತ್ತಾರನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ನಿಮ್ಮ 14 ಸಿನಿಮಾಗಳಿಗಿಂತ ಈ ದಶರಥ ಸಿನಿಮಾ ಯಾವ ರೀತಿ ವಿಭಿನ್ನ? ದಶರಥ ಸಿನಿಮಾ ವಿಭಿನ್ನ ಅಂದ್ರೆ ಫಸ್ಟ್ ಟೈಮ್ ರಮೇಶ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, MSR ಪ್ರೊಡಕ್ಷನ್ಸ್ ಅಂತ ಮಾಡಿ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ದಟ್ಸ್ ಅ ಡಿಫ್ರೆನ್ಸ್. ಅವರೇ ಈಗ ಯೂಶ್ವಲಿ ಪ್ರೊಡ್ಯೂಸರ್ಸಿಗೆ ಅಂತ ಕೂಡಲೇ ಒಂದಷ್ಟು ಕಂಟ್ರೋಲ್ ಮಾಡ್ತಾರೆ ಡೈರೆಕ್ಟರ್ಗಳನ್ನ, ಬಟ್ ಇದರಲ್ಲಿ ಏನಂದ್ರೆ ಪ್ರೊಡ್ಯೂಸರ್ ನಿರ್ದೇಶಕ ಆಗಿದ್ದು ಏನು ಬೇಕೋ ಅವರು ತೆಗೆಯೋ ಲಿಬರ್ಟಿ ಇತ್ತು. ಸೊ ಅದೇ ಕಾರಣಕ್ಕೆ ಸ್ವಲ್ಪ ಪಿಕ್ಚರ್ ಡಿಲೇನು ಆಯಿತು. ಹಿಂಗೆ ಬೇಕು ಹಿಂಗೆ ತೆಗಿಬೇಕು ಅನ್ನೋ ಇದರಿಂದ ಯಾವುದು ವಿಷನ್ ಇದ್ದಿದ್ದರಿಂದ ಸ್ವಲ್ಪ ಡಿಲೇ ಆದರೂ ಆ್ಯಕ್ಚುಲಿ ದೇ ಟುಕ್ ಎಟ್ ಲಾಂಗ್ ಟೈಮ್ ಟು ಶೂಟ್ ದ ಫಿಲ್ಮ್. ಸೊ ಇಟ್ಸ್ ಎ ಕಮರ್ಷಿಯಲ್ ವಿತ್ ದ ಫ್ಯಾಮಿಲಿ ಡ್ರಾಮಾ ಫಿಲ್ಮ್. ಓಕೆ, ಈ ಸಿನಿಮಾಗೆ ಮ್ಯೂಸಿಕ್ ಮಾಡೋದು ಇಷ್ಟ ಫ್ರೀ ಆಗಿತ್ತೋ ಇಲ್ಲ ಬೇರೆ ಸಿನಿಮಾಗೆ ಮ್ಯೂಸಿಕ್ ಮಾಡೋದು ಫ್ರೀ ಆಗಿತ್ತೋ? ಯಾಕೆಂದ್ರೆ ನಿಮ್ಮ ಮೊದಲನೇ ಸಿನಿಮಾ ರಮೇಶ್ ಅವ್ರ ಜೊತೆ ಕೂತ್ಕೊಂಡು ಮಾಡಿದಾಗ ದಮ್ಗೆ ಫಿಲ್ಮ್ ಫೇರ್ ಅವಾರ್ಡ್ ಬರುತ್ತೆ. ಹೌದು, ರಮೇಶ್ ನಿಮ್ಮ ಕಾಂಬಿನೇಷನ್ ಅಲ್ಲಿ ಒಂದು ಅವಾರ್ಡ್ಗಳು ಬರ್ತವೆ ನಿಮ್ಗೆ ನಿಮ್ಮ ಮ್ಯೂಸಿಕ್ಗೆ. ಸೊ ಈ ಸಿನಿಮಾ ಯಾವ ರೀತಿ ಇದೆ? ಈ ಸಿನಿಮಾ ಮ್ಯೂಸಿಕಲ್ ಗಿಂತ ಇಟ್ಸ್ ಮೋರ್ ಆಫ್ ಎ ಫ್ಯಾಮಿಲಿ ಡ್ರಾಮಾ. ನಮ್ಮ ಒಂದು ಫ್ಯಾಮಿಲಿ ಬಾಂಡಿಂಗ್ ಬಗ್ಗೆ ಸಬ್ಜೆಕ್ಟು, ಒಬ್ಬ ತಂದೆ ಆಗಿ ಅವನ ಕರ್ತವ್ಯ ಯಾವ ಥರ ನಿಭಾಯಿಸ್ತಾನೆ, ಈಗ ಸಿಚುವೇಶನ್ ಅಂದರೆ ವಿಧಿ ಒಂದರ ಥರ ಚಾಲೆಂಜನ್ನು ಎಸಿತಾ ಇರ್ತದೆ ತಂದೆಗೆ, ಆ ತಂದೆ ಯಾವ ಥರ ಅದನ್ನು ಹ್ಯಾಂಡಲ್ ಮಾಡ್ತಾನೆ. ಈಗ ಎಕ್ಸ್ಟ್ರೀಮ್ ತುಂಬ ತುಂಬ ಕೇಸಸ್ ಆಗುತ್ತೆ, ಒಂದು ಫ್ಯಾಮಿಲಿ ಒಳಗಿದೆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡು ಯಾವ ಥರ ಸಾಲ್ವ್ ಮಾಡ್ತಾನೆ ಅಂತದ್ದು. ಈಗ ರವಿ ಸರ್ ಪ್ರೇಮಿಗಳ ಹೀರೋ ಆದರು ಅಥವಾ ಪ್ರೇಜ್ ಸ್ಟಾರ್ ಆಕ್ಷನ್ ಇದ್ರು, ಇದರಲ್ಲಿ ಒತ್ತು ಕೊಟ್ಟಿದ್ದು ಇಟ್ಸ್ ಮೋರ್ ಆನ್ ದ ಫ್ಯಾಮಿಲಿ ಡ್ರಾಮಾ. ಸೊ ಫ್ಯಾಮಿಲಿ ಡೆಫಿನೆಟ್ ಆಗಿ ಎಲ್ಲ ಫ್ಯಾಮಿಲಿ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ. ಈಸ್ ಡನ್ ಆಫ್ಟರ್ ಲಾಂಗ್ ಟೈಮ್, ಆಮೇಲೆ ಯುದ್ಧ ಕಾಂಡ ಆದ್ಮೇಲೆ ಮತ್ತೆ ವಕೀಲರ ಕೋರ್ಟ್ ಹಾಕಿದ್ದು. ಸೊ ಒಂದು ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ ಎಲ್ರಿಗೂ ಇರುತ್ತೆ ಏನು ಏನಾಗುತ್ತೆ ಅಂತ. ಆಮೇಲೆ ಒಂದು ಇನ್ನೊಂದು ಸಾಂಗ್ ಮಾಡಿದೆ ಅದು ಕರಿ ಕಾರ್ಡ್ ಕೋರ್ಟ್ ಹಾಕೋರೆಲ್ಲ ಕೇಸ್ ಗೆಲ್ಲೋದಿಲ್ಲ ಅಂತ. ಸೊ ಈವನ್ ದಟ್ಸ್ ಕ್ರಿಯೇಟೆಡ್ ಎ ಲಿಟಲ್ ಹೈಪ್ ಫಾರ್ ದ ಮೂವಿ. ಸೊ ಅದೇನು ಅಂತ ಸ್ವಲ್ಪ ಇಶ್ಯೂ ಆಯಿತು ಅದರ ಬಗ್ಗೆ, ಅಂದರೆ ಪಾಸಿಟಿವ್ ವಕೀಲರ ಪಾಸಿಟಿವ್ ನೆಗೆಟಿವ್ ಅಂತ ಒಂದು ಬ್ಯಾಲೆನ್ಸ್ ಮಾಡಿ ಒಂದು ಸಾಂಗ್ ಮಾಡಿದ್ವಿ. ಸೊ ದಟ್ಸ್ ಆಫ್ಟರ್ ಲಾಂಗ್ ಟೈಮ್ ಯುದ್ಧ ಕಾಂಡ ಸೂಪರ್ ಹಿಟ್ ಮೂವಿ, ರವಿ ಸರ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸು. ಸೊ ಅದೇ ಪ್ಯಾಟರ್ನ್ ಆಫ್ ಕ್ಯಾರೆಕ್ಟರ್ ಇದರಲ್ಲೂ ಬರುತ್ತೆ. ಸೊ ಇದರಲ್ಲಿ ಅಲ್ಲಿ ಲವರ್ ಆಗಿದ್ರು, ಇಲ್ಲಿ ತಂದೆ ಆಗಿರ್ತಾರೆ ಅಷ್ಟೇ. ಇನ್ನೊಂದು ವಿಶೇಷ ನೋಡಬೇಕಾಗಿರೋದು ಏನಂದ್ರೆ MS ರಮೇಶ್ ಅವರ ಮೊದಲನೇ ಸಿನಿಮಾ ಧ್ರುವ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಕ್ಟ್ ಮಾಡೋ ಸಿನಿಮಾ, ಆ ಸಿನಿಮಾಗೆ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವತ್ತಿಂದ ಇವತ್ತು ಕಂಟಿನ್ಯೂ ಹಾಕೊಂಡೇ ಬರ್ತಾ ಇದ್ದೀರಿ. ದರ್ಶನ್ ಅವರು ವಾಯ್ಸ್ ಕೊಟ್ಟಿರೋ ಈ ಸಿನಿಮಾಗೆ? ಹೌದು, ದರ್ಶನ್ ಅವರು ಆಕ್ಚುಲಿ ಮೊದಲಿಂದ ಇವರ ಮೊದಲ ಚಿತ್ರದ ಹೀರೋ. ಸೊ ಆಕ್ಚುಲಿ ಒಂದು ಇದಕ್ಕೆ ಮಾಡಿದ್ರು ಯಾವುದು ಟೀಸರ್ಗೆ ವಾಯ್ಸ್ ಕೊಟ್ಟಿದ್ರು. ಆಕ್ಚುಲಿ ವಾಯ್ಸ್ ಕೊಟ್ಟಂತ ವಿ ಜಸ್ಟ್ ಡಿಸೈಡೆಡ್ ವಿಲ್ ಮೇಕ್ ಇಟ್ ಎ ಮೋರ್ ಆಫ್ ಎ ಸಾಂಗ್ ಪ್ಯಾಟರ್ನ್ ಅಂತ. ಸೊ ಅದಕ್ಕೆ ನಾವು ಮಿಕ್ಸ್ ಮಾಡಿ ಒಂದು ಸಾಂಗ್ ಪ್ಯಾಟರ್ನ್ ಅನ್ನು ಸಾಂಗ್ ಅಂತ ರಿಲೀಸ್ ಮಾಡಿದ್ವಿ. ಒಂದು ಸಾಂಗ್ ತರ ಇಟ್ಸ್ ಬೇಸಿಕಲ್ ರೆಂಡರಿಂಗ್ ಅಂತ. ಸೊ ವಾಯ್ಸ್ ಮೇಲೆ ಮಾಡಿದ್ವಿ, ಆ ವಾಯ್ಸ್ ರೆಕಾರ್ಡ್ ಆದ್ಮೇಲೆ ತುಂಬಾ ಚೆನ್ನಾಗಿ ಮ್ಯೂಸಿಕ್ ರೆಕಾರ್ಡ್ ಮಾಡಿದ್ವಿ. ಮ್ಯೂಸಿಕ್ ವರ್ಷನ್ ಮ್ಯೂಸಿಕ್ ವರ್ಷನ್ ನಾವು ಹಾಕಲ್ಲ, ಯಾಕೆಂದ್ರೆ ಸಮಸ್ಯೆ ಅಂತಂದ್ರೆ ನಮ್ಗೆ ಕಾಪಿರೈಟ್ ಪ್ರಾಬ್ಲಮ್ಸ್ ಇರುತ್ತೆ, ಇನ್ನೊಂದಿರುತ್ತೆ. ಸೊ ಹಾಗಾಗಿ ಆ ಡೈಲಾಗ್ಗಳು ತುಂಬಾ ಕೇಳಿಸ್ತದೆ, ಪವರ್ಫುಲ್ ಆಗಿ ಬರ್ತಾ ಇದೆ. ಆಕ್ಚುಲಿ ಇನ್ನೊಂದು ಸಿಂಪಲ್ ಹೇಳ್ಬೇಕಂದ್ರೆ ಇವ್ರದ್ದು ಅದು ಒಂದು ತರ ಹೈಪ್ ಕ್ರಿಯೇಟ್ ಮಾಡ್ತೀವಿ ಪಿಕ್ಚರ್ಗೆ. ದರ್ಶನ್ ಅವರು ವಾಯ್ಸ್ ಕೊಟ್ಟಿದ್ದು, ಅವರ ಸಪೋರ್ಟ್ ಈ ಚಿತ್ರಕ್ಕೆ, ಅವರ ಫ್ಯಾನ್ ಸಪೋರ್ಟು ಆಕ್ಚುಲಿ ಒಂದು ಬೇಸಿಕಲ್ ಹೈಪ್ ಕೊಡ್ತು ಈ ಚಿತ್ರಕ್ಕೆ. ಆಮೇಲೆ ರೆಂಡ್ರಿಂಗ್ ಅಂದಿದ್ರೆ ವಾಯ್ಸ್ ಒಂದು ದಶರಥ ಅದಕ್ಕೆ ಪಕ್ಕ ಮಾಸ್ ಪ್ಯಾಟರ್ನ್ ಅಲ್ಲಿ ಮಾಡಿರೋದು, ಐ ಥಿಂಕ್ ಒಂದು ಇಡೀ ಒಂದು ಚಿತ್ರಕ್ಕೆ ಒಂದು ಇಟ್ಸ್ ಇನ್ಸ್ಪಿರೇಷನ್. ಇನ್ನ MS ರಮೇಶ್ ಅವರ ಸಿನಿಮಾಗಳು, ಅವರ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಅವ್ರ ಡೈಲಾಗ್ಸ್ ಕಡೆಗೆ ಒಂದು ಕಾನ್ಸಂಟ್ರೇಷನ್ ಕೊಟ್ಟರೆ ಇನ್ನೊಂದ್ ಕಡೆ ಮ್ಯೂಸಿಕ್ ಬಗ್ಗೆ ಕಾನ್ಸಂಟ್ರೇಟ್ ಕೊಡ್ತಾ ಇರ್ತಾರೆ.
ಅವ್ರು ಆಕ್ಚುಲಿ ಪಿಕ್ಚರ್ಗೆ ಒಂದಷ್ಟು ಲಿರಿಕ್ಸ್ ಲೈನ್ಸ್ ಅವರೇ ಕಾಂಟ್ರಿಬ್ಯೂಟ್ ಮಾಡಿದ್ರು, ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂದ್ರೆ ಒಂದು ನಾನು ಹೇಳೋದು ಎನಿಬಡಿ ಒಂದು ಟ್ಯಾಲೆಂಟ್ ಆದರೆ ಎಲ್ಲ ಫೀಲ್ಡ್ ಅಲ್ಲಿ ಟ್ಯಾಲೆಂಟ್ ಆಗಿರ್ತಾರೆ ಗೊತ್ತಿರುತ್ತೆ, ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಗೊತ್ತಿರುತ್ತೆ. ಐ ತಿಂಕ್ ಒನ್ ಆಫ್ ದ ರೇರ್ ಡೈರೆಕ್ಟರ್ಸ್ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಲಸ ಗೊತ್ತು. ಈಗ ಅವರು ಯು ಟಾಕ್ ಅಬೌಟ್ ಕ್ಯಾಮ್ರಾ ವರ್ಕ್ ವಿಷಯ ಗೊತ್ತಿರುತ್ತೆ, ಆಕ್ಟಿಂಗ್ ವಿಷಯ ಗೊತ್ತಿರುತ್ತೆ, ಡೈಲಾಗ್ ಡೆಲಿವರಿ ಸ್ಟೈಲ್ ವಿಷಯ ಗೊತ್ತಿರುತ್ತೆ. ಸೊ ಸಾಧಾರಣ ಎಲ್ಲ ಡಿಪಾರ್ಟ್ಮೆಂಟ್ ಮೇಲೆ ಒಳ್ಳೆ ಹೋಲ್ಡ್ ಇದೆ ಡೈರೆಕ್ಟ್ಲಿ. ಅದು ಅದು ದೊಡ್ಡ ಪ್ಲಸ್. ಪ್ರತಿಯೊಂದು ಯಾರೋ ಒಂದು ಡೈರೆಕ್ಟರ್ ಆ ಥರ ಇದ್ರೆ ಈ ಕೆಲವರು ಏನಂದ್ರೆ ಬರೀ ಹೇಳ್ಬಿಡ್ತಾರೆ ಅಥವಾ ಶಾರ್ಟ್ ಕಂಪೋಸ್ ಮಾಡ್ತಾರೆ. ಇವ್ರಂಗಲ್ಲ, ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಹೋಲ್ಡ್ ಚೆನ್ನಾಗಿದೆ. ದಶರಥದಲ್ಲಿ ಯಾವ ತರ ತುಂಬಾ ಇಷ್ಟವಾದ ಸಾಂಗ್ಸ್ ಇದೆ? ಸಾಂಗ್ ಇದ್ರಲ್ಲಿ ಏನಂದ್ರೆ ನಮ್ಗೆ ಇದಾಗೋದು ಕಮರ್ಷಿಯಲ್ ಸಾಂಗ್ಸ್ ಅಂತ ಇದ್ರಲ್ಲಿ ಇಲ್ಲ, ಇದು ಮೋರ್ ಕತೆ. ಅದೇ ಹೇಳಿದ್ರೆ ಫ್ಯಾಮಿಲಿ ಸಬ್ಜೆಕ್ಟ್ ವೇರ್ ಏನು ಮಾಸ್ ಸಾಂಗ್ ಅಥವಾ ಡ್ಯಾನ್ಸ್ ಸಾಂಗ್ಸ್ ಈ ಪ್ಯಾಟರ್ನ್ ಅಂತ ಇಲ್ಲ ಈ ಚಿತ್ರದಲ್ಲಿ. ಇದು ಆಕ್ಚುಲಿ ಒಂದು ಒಂದು ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಹಾಡೋ ಸಾಂಗ್. ಆಮೇಲೆ ಒಂದು ಈ ಸ್ವಲ್ಪ ಮಾಸ್ ಅಂದ ಕೂಡಲೇ ಇದು ಇದು ಅನ್ಬೋದು, ಯಾವ್ದು ಕರಿಕೋಟ ಅಂತವರೆಲ್ಲ. ಆಮೇಲೆ ಏನೊಂದು ಲವ್ ಸಾಂಗ್ ಇದೆ. ಸೊ ಎಲ್ಲ ಮಿಕ್ಸ್ ಅನ್ನೋ ಒಂದು ಲವ್ ಸಾಂಗ್ ಇದೆ. ಬಟ್ ಪಕ್ಕ ಮಾಸ್ ಸಾಂಗ್ಸ್ ಅಥವಾ ಡ್ಯಾನ್ಸ್ ಸಾಂಗ್ಸ್ ಅನ್ನೋದು ಈ ಚಿತ್ರದಲ್ಲಿ ಬರಲ್ಲ. ಬಟ್ ಇಮೋಷನ್ಸ್ ಇದರ ಈ ಅನನ್ಯ ಹಾಡಿರೋ ಒಂದು ಸಾಂಗ್ ಇದೆ. ಸೊ ಇಟ್ಸ್ ಲೈಕ್ ಆಲ್ ಇಟ್ಸ್ ಎ ಕಾಂಬಿನೇಷನ್ ಆಫ್ ಆಲ್ ಮಿಕ್ಸ್ಡ್. ಯಾಕಂದ್ರೆ ಯಾವುದೇ ಸಿನಿಮಾ ಮ್ಯೂಸಿಕ್ ಮಾಡಬೇಕು ಹೋಗ್ಬೇಕಂದ್ರೆ ಇಟ್ಸ್ ನಾಟ್ ಲೈಕ್ ಸಾಂಗ್ ಅಂತ ಸಪರೇಟ್ ಅಂತ ಮಾಸ್ ಸಾಂಗ್ಸ್ ಅಥವಾ ಯಾವುದು ವರ್ಕೌಟ್ ವರ್ಕೇಬಲ್ ಸಾಂಗ್ಸ್ ಅಂತ ಬರಲ್ಲ. ಇದರಲ್ಲಿ ಚಿತ್ರಕ್ಕೆ ಯಾವ ತರ ಬೇಕು, ಚಿತ್ರ ಯಾವ ತರ ಡಿಮಾಂಡ್ ಮಾಡುತ್ತೆ, ಸೊ ಆ ತರ ಹೋಗ್ತಾ ಇರ್ತೀವಿ. ಸೊ ಇದ್ರಲ್ಲಿ ಅಷ್ಟೇ ಚಿತ್ರಕ್ಕೆ ಪೂರಕವಾಗಿದೆ ಪ್ರತಿ ಸಾಂಗ್. ನೀವು ಒಂದು ಇನ್ಸ್ಪಿರೇಷನ್ ಸಾಂಗ್ ಇದೆ, ಸೊ ಯು ವಿಲ್ ಸ್ಟಾರ್ಟ್ ಲೈಕಿಂಗ್ ಇಟ್. ಚಿತ್ರದ ಜೊತೆ ಹೋಗುವಾಗ ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ಸರ್, ಡೈಲಾಗ್ ಓರಿಯೆಂಟೆಡ್ ಅಂತ ಅಂದ್ಬಿಟ್ಟು ಸಿನಿಮಾ ಕನ್ಸಿಡರ್ ಮಾಡಬೇಕಾ ಇಲ್ಲ ಸ್ಟೋರಿ ವೈಸ್ ಯಾವ ತರ ಬರುತ್ತೆ ಇದರಲ್ಲಿ? ಇಲ್ಲ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್. ಚಿತ್ರ ಅಂದ್ರೆ ಚಿತ್ರ ಗೆಲ್ಬೇಕಾದ್ರೆ ಅಷ್ಟೇ, ಚಿತ್ರ ಚೆನ್ನಾಗಿರ್ಬೇಕಾದ್ರು ಎಲ್ಲ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿರ್ಬೇಕು. ಇದ್ರಲ್ಲಿ ಆಕ್ಷನ್ ಸ್ಟ್ರಾಂಗ್ ಆಗಿದೆ, ಡೈಲಾಗ್ ಸ್ಟ್ರಾಂಗ್ ಆಗಿದೆ, ಕ್ಯಾಮರಾ ವರ್ಕ್ ನಮ್ಮ ಸಿತ್ರಾಮ್ ಅವ್ರು ಮಾಡಿದ್ದಾರೆ, ರವಿಚಂದ್ರನ್ ಸರ್ ಅವರ ತುಂಬಾ ನೀವು ನೋಡಕ್ ಚೆನ್ನಾಗಿರುತ್ತೆ, ಲುಕ್ ವೈಸ್ ಚೆನ್ನಾಗಿದೆ. ಒಂದು ಪಿಕ್ಚರ್ ಅಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ವರ್ಕ್ ಆಗ್ಬೋದು. ಏನಾಗುತ್ತೆ ರವಿಚಂದ್ರನ್ ಸರ್ ಮತ್ತು ಸೀತಾರಾಮ್ ಅವರ ಕಾಂಬಿನೇಷನ್, ಹಿಂದೆ ಮಧು ಇದ್ರು, ಮಧು ಆದ್ಮೇಲೆ ಸೀತಾರಾಮ್ ಪರ್ಮನೆಂಟ್ ಆಗ್ಬಿಟ್ರು. ಒಂಥರ ಫ್ರೇಮ್ ಒಳ್ಳೆ ಆರ್ಟ್ ವರ್ಕ್ ಇದ್ದಂಗೆ ಇರುತ್ತೆ ಕ್ಯಾಮ್ರಾ ವರ್ಕ್. ಓಕೆ, ಇನ್ನೊಂದು ವಿಷಯ ಬರಬೇಕು ನಿಮ್ಮ ಹತ್ರ, ನಿಮ್ಮ ಮತ್ತು ಎಮ್ ಎಸ್ ರಮೇಶ್ ಅವರ ವಿಷಯದಲ್ಲಿ ಸಾಂಗ್ನ ನೀವು ಮ್ಯೂಸಿಕ್ ಮಾಡ್ಕೊಟ್ಬಿಡ್ತೀವಿ, ಅಂದ್ರೆ ಫೈನಲ್ ಕಾಪಿ ಯಾವಾಗ ನೋಡಿದೀರ ತೋರಿಸಿದಾರ? ಫೈನಲ್ ಅಲ್ಲಿ ಬೇರೆ ಎಲ್ಲ ನೋಡ್ತೀನಿ, ಇದು ನೋಡಿಲ್ಲ, ಇದ್ರ ಫೈನಲ್ ಕಾಪಿ ನೋಡಿಲ್ಲ, ಬೇರೆ ಎಲ್ಲ ಯೂಶ್ವಲಿ ನೋಡ್ತೀನಿ. ಸಲ ಈವನ್ ಐ ವಾಸ್ ಅ ಲಿಟಲ್ ಬಿಸಿ, ಇದ್ರ ಫೈನಲ್ ಕಾಪಿ ನೋಡಿಲ್ಲ. ಇಲ್ಲದ ಬೇಸಿಗೆ ಬೇರೆ ಎಲ್ಲದಕ್ಕೂ ಫೈನಲ್ ಮಿಕ್ಸ್ ಫೈನಲ್ ಕಾಪಿ ನಾವು ಅಲ್ಲ ಫೈನಲ್ ನಾನು ಹೇಳ್ತದ್ದು ಥಿಯೇಟ್ರಿಕಲ್ ಪ್ರಿಂಟ್ ಅಂತ ಬರುವಂತ ಮ್ಯೂಸಿಕ್ ನೀವು ಯಾವತ್ತೂ ಎಮ್ ಎಸ್ ರಮೇಶ್ ತೋರಿಸಿಲ್ಲ ಅನ್ನೋದೊಂದು ಭಾವನೆ. ಥಿಯೇಟ್ರಲ್ಲಿ ಅಂತ ನೋಡಿಲ್ಲ, ಥಿಯೇಟರ್ ನೋಡಿಲ್ಲ ನಾನು ಆಕ್ಚುಲಿ. ಯಾರು ಅವ್ರು ತುಂಬಾ ಮುಹೂರ್ತಕ್ಕೆ ಮಿಸ್ ಆಗ್ತೀನಿ ನಾನು ಯೂಶ್ವಲಿ ಹೇಳಿರ್ತಾರೆ, ಹೆಚ್ಚಾಗಿ ಅವ್ರು ಯಾವತ್ತು ಅದೇ ಬೈದಾ ಇರ್ತಾರೆ, ಯಾವತ್ತು ಮುಹೂರ್ತಕ್ಕೆ ಒಂದೇ ದಿವಸ ಬರಲ್ಲ ನೀನು ಅಂತ. ಬಟ್ ಆಕ್ಚುಲಿ ಇಟ್ಸ್ ವಿ ಆರ್ ಮೋರ್ ಆಫ್ ಅದಕ್ಕೆ ಏನು ಹೇಳೋದು ಹಾರ್ಟ್ ಅಲ್ಲಿ ಫ್ರೆಂಡ್ಸ್, ಸೊ ನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಓಕೆ, ದಶರಥ ಸಿನಿಮಾ ಯಾಕೆ ನೋಡಬೇಕು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ? ಮ್ಯೂಸಿಕ್ ಡೈರೆಕ್ಟರ್ ಈಗ ನಾನೇ ಹೇಳಿದ್ರೆ ನಾನು ಮ್ಯೂಸಿಕ್ ಮಾಡಿದ್ದೀನಿ, ನಾನು ನೋಡಿಲ್ಲ, ಸೊ ನೋಡಬೇಕು. ಬಟ್ ಜನ ನೋಡ್ಬೇಕಂದ್ರೆ ಇಟ್ಸ್ ಎ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಮೂವಿ. ಅಂದ್ರೆ ಬರೀ ಒಂದು ಕ್ಯಾಟಗರಿಗೆ ಅಂದ್ರೆ ಇಷ್ಟ ಆಗುವಂಥದ್ದು ಅದೇ ಯಾವುದು, ಬರೀ ಕಾಮಿಡಿ ಒಂದಿದೆ ಅಥವಾ ಆಕ್ಷನ್ ಮಾತ್ರ ಇದೆ ಅಥವಾ ಸೆಂಟಿಮೆಂಟ್ ಇದೆ ಇದೆ ಅಂತಲ್ಲ, ಇಟ್ಸ್ ಎ ಪ್ಯಾಕೇಜ್, ಎಲ್ಲ ಪ್ಯಾಕೇಜ್. ಸೊ ಡೆಫಿನೆಟ್ ಆಗಿ ಮನೆಯವರೆಲ್ಲ ಹೋದ್ರು ಎಲ್ಲ ಒಂದೊಂದು ಪಾಯಿಂಟ್ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ. ಆಮೇಲೆ ರವಿ ಸರ್ ಈ ತರ ಫ್ಯಾಮಿಲಿ ಮ್ಯಾನ್ ಈಗ ಒಂದು ದೃಶ್ಯಂ ಒಂದು ಈ ತರ ಮಾಡಿದ್ರೆ ಅಂದ್ರೆ ಫ್ಯಾಮಿಲಿ ಮ್ಯಾನ್ ಇಮೇಜ್ ಅಲ್ಲಿ ಪಕ್ಕ ಮನೆಯವರಿಗೋಸ್ಕರ ಅಂತ ಮಾಡೋದು, ಇದಾದ್ಮೇಲೆ ಅದನ್ನ ಜನ ತುಂಬಾ ಜನ ಎಕ್ಸೆಪ್ಟ್ ಮಾಡಿದ್ದಾರೆ, ಇದು ಅದೇ ಪ್ಯಾಟರ್ನ್ ಅಲ್ಲಿ ಇದೆ. ಸೊ ಅದಾದ ನಂತರ ಇದು ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಮ್ಯಾನ್ ಆಗಿ. ಅದನ್ನ ಹೇಳೋದು ಚೆಲ್ ಚೆಲ್ ಇಮೇಜ್ ಬಿಟ್ಟು ಪಕ್ಕ ರಿಸ್ಪಾನ್ಸಿಬಲ್ ಫಾದರ್ ಅಥವಾ ರಿಸ್ಪಾನ್ಸಿಬಲ್ ಹಸ್ಬೆಂಡ್ ಆಗಿ ಮಾಡೋ ಕೆಲಸಗಳು ತುಂಬಾ ಜನರಿಗೆ ಕ್ಯಾಶುವಲ್ ಜನರಿಗೆ ಡೆಫಿನೆಟ್ ಆಗಿ ರಿಲೇಟ್ ಮಾಡ್ಕೋತಾರೆ, ಅವರವ್ರ ಫ್ಯಾಮಿಲಿಗೆ ರಿಲೇಟ್ ಮಾಡ್ಕೋತಾರೆ. ಓಕೆ,
ಮ್ಯೂಸಿಕ್ ಈ ಸಿನಿಮಾ ಮಾಡೋದು ತುಂಬಾ ಕಷ್ಟ ಆಗಿತ್ತು ಇಲ್ಲ ನಿಮ್ಮ ಬೇರೆ ಸಿನಿಮಾಗಳು ಮಾಡೋದು ಕಷ್ಟ ಆಯ್ತು ಅಂದ್ರೆ ಎಂ ಎಸ್ ರಮೇಶ್ ಅವರ ಸಿನಿಮಾಗಳು ಇಲ್ಲ ಕಷ್ಟ ಅಂತ ನಿಮ್ ಕಥೆನೇ ಹೇಳಿರಲ್ಲ ಸಿನಿಮಾ ನೀವು ಅನೌನ್ಸ್ ಮಾಡಿದಾಗ ಕಥೆನೇ ಹೇಳಿರಲ್ಲ ಆಮೇಲೆ ಬಟ್ ಅವರು ನಾವು ಕೆಲಸ ಶುರು ಮಾಡುವಾಗ ಕತೆ ಡೆಫಿನೆಟ್ ಆಗಿ ಹೇಳಿರ್ತಾರೆ ಗೊತ್ತಿರುತ್ತೆ ಸಿಚುವೇಶನ್ ಗೊತ್ತಿರುತ್ತೆ ಕೆಲಸ ಶುರು ಮಾಡುವಾಗ ಸ್ಟಾರ್ಟಿಂಗ್ ಅಂತ ಹೇಳಲ್ಲ ಅಂತ ಅವ್ರು ಅನೌನ್ಸ್ ಮಾಡಕ್ ಅಂತ ಹೇಳೋದು ಬಟ್ ಆಮೇಲೆ ಒನ್ಸ್ ಯು ಸ್ಟಾರ್ಟ್ ದ ಪ್ರಾಜೆಕ್ಟ್ ಡೆಫಿನೆಟ್ ಆಗಿ ಕತೆ ಗೊತ್ತಿರುತ್ತೆ ನಮ್ಗೆ ಕತೆಗೆ ತಕ್ಕನೆ ಅವರು ಕೂತ್ಕೊತಾರೆ ಜೊತೆಲಿ ಕೂತ್ಕೊಂಡೆ ಮಾಡೋದು ಓಕೆ ಸೊ ವಿ ಜಸ್ಟ್ ಹ್ಯಾವ್ ಸಮ್ ಫನ್ ಈ ಯಾವತ್ತು ಫ್ರೆಂಡ್ಸ್ ಜೊತೆಗೆ ಕೂತಾಗ ಒಂಥರ ಜಾಸ್ತಿ ಫನ್ ಇರುತ್ತೆ ತಮಾಷೆ ಇರುತ್ತೆ ನಗು ಇರುತ್ತೆ ಅದರಲ್ಲಿ ಒಂದು ಕಂಪೋಸಿಂಗ್ ಒಂದು ಒಂಥರ ಖುಷಿ ಕೊಡುತ್ತೆ ಯುದ್ಧ ಕಾಂಡ ಆದ್ಮೇಲೆ ಬಹುಶಃ ನನಗೆ ಗೊತ್ತು ಹಂಗೆ ಯುದ್ಧ ಕಾಂಡ ಆದ್ಮೇಲೆ ರವಿ ಸರ್ ಅವರು ಕರಿಕೋಟ್ ಹಾಕಿರಬೇಕು ಯಾವ್ದ್ರಲ್ಲಿ ಹಾಕಿದ್ದಾರೆ ಅರ್ಥ ಬರ್ತಾ ಇಲ್ಲ ನನಗೆ ಚೆಕ್ ಮಾಡೋಣ ನನಗೂ ಗೊತ್ತಿಲ್ಲ ನನಗೆ ಇದ್ನಂತಿದೆ ಓಕೆ ಚೆಕ್ ಮಾಡೋಣ ಬಹುಶಃ ವೀಕ್ಷಕರು ಅಕಸ್ಮಾತ್ ಏನಾದ್ರು ಇದ್ರು ಅವರೇ ನನಗೆ ಹೇಳ್ತಾರೆ ಸೊ ಅವ್ರನ್ನ ನೀವು ಸ್ಕ್ರೀನಲ್ಲಿ ನೋಡಿದಾಗ ಮ್ಯೂಸಿಕ್ ಕೊಡೋವಾಗ ಡೈಲಾಗ್ಗೆ ಆಗಲಿ ಏನಕ್ಕೆ ಆಗಲಿ ಇವತ್ತು ಸ್ಕ್ರೀನ್ಗೆ ಮ್ಯೂಸಿಕ್ ಬೇಕೇ ಬೇಕು ಸೊ ಆ ಡೈಲಾಗ್ ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತಾ ಇತ್ತು ಇಲ್ಲ ಡೈಲಾಗ್ ಒಂದು ದೊಡ್ಡ ಪ್ಲಸ್ಸು ಈ ಪಿಕ್ಚರಲ್ಲಿ ದೊಡ್ಡ ಪ್ಲಸ್ ಅದರ ಮೇಲೆ ರವಿ ಸರ್ ಅವ್ರದ್ದು ನನಗೆ ಥ್ರಿಲ್ ಅಂದರೆ ನಾನು ದೊಡ್ಡ ಫ್ಯಾನ್ ಅವ್ರದ್ದು ನಾನು ಕಾಲೇಜಲ್ಲಿರುವಾಗ ರವಿ ಸರ್ ದೊಡ್ಡ ಫ್ಯಾನ್ ನನಗೆ ಯಾವತ್ತೋ ನಾನು ಒಂದು ಸ್ಟಿಲ್ ನೋಡಿದೆ ಸೊ ಇವ್ರು ಪ್ರೊಡ್ಯೂಸರ್ ಆಗಿ ಹೀರೋಗಳ ಜೊತೆ ನಿಂತಿದ್ರು ನಾನು ಆಗ್ಲಿಕ್ಕೆ ಹಾಕೋದು ಇಲ್ಲಿ ಚೆನ್ನಾಗಿದ್ದಾರಲ್ಲ ಇವ್ರು ಏನಕ್ಕೆ ಹೀರೋ ಆಗಿಲ್ಲ ಅಂತ ಆಗವರು ಹೀರೋ ಆಗಿಲ್ಲ ಇದಾಗಿ ಸಾಧಾರಣ ಒಂದು 8 ತಿಂಗಳ 1 ವರ್ಷ ಆದ್ಮೇಲೆ ಕದಿ ಮಕ್ಕಳವರೆಲ್ಲ ಆಕ್ಟ್ ಮಾಡಿದ್ರು ಸೊ ನಮ್ಗೊಂಥರ ಖುಷಿ ಇದನ್ನು ನಾನು ಒಬ್ಸರ್ವ್ ಮಾಡಿದ್ದೆ ಇವರನ್ನ ಮುಂಚೆ ಸೊ ಆಮೇಲೆ ಯಾವುದು ನಾನು ಹಿಡ್ತಿ ಟೈಮಲ್ಲಿ ಸೊ ನಾವು ಹಂಗೆ ಕೂದಲೆಲ್ಲ ಬಿಟ್ಕೊಂಡು ಅವ್ರ ಸ್ಟೈಲ್ ತುಂಬ ಕಾಪಿ ಮಾಡ್ತಾ ಇದ್ರು ಡ್ರೆಸ್ಸಿಂಗ್ ಎಲ್ಲ ಆಗ್ಲೇ ಹಂಗೆ ಇತ್ತು ಸೊ ಈಗಲೂ ರವಿ ಸರ್ ಸಿಕ್ಕದಾಗ ಹೇಳ್ತಾರೆ ನನ್ನ ಮತ್ತು ನಿಮ್ಮ ಇನ್ನೊಬ್ಬ ಸ್ನೇಹಿತನಿಗೆ ಒಬ್ಬ ನಟಿ ಕೂದಲು ಅಂತಾನೆ ಕರೆಯೋದು ಅಂದ್ರೆ ಆತನ ನಿಂತಾನೆ ಕೂದಲು ಬಿಟ್ಕೊಂಡಿದ್ದಾರೆ ಯಾರ ಹೆಸರೇಳೋದು ಬೇಡ ಸ್ನೇಹಿತರೆ ನಿಮ್ಮ ಆತ್ಮೀಯ ಸ್ನೇಹಿತರೆ ಒಬ್ಬ ನಟಿ ಸಿಕ್ಕಿದ್ರೆ ಕೂದಲು ಅಂತಾನೆ ಕರೆಯೋದು ತುಂಬಾ ಆತ್ಮೀಯ ಸ್ನೇಹಿತರೆ ನಿಮ್ಗೆ ನಮ್ಮಿಬ್ರಿಗೂ ಶಿರಾ ಸಪ್ತಗಿರಿ ಮಂಜು ಹೇಳ್ತಾದ್ರೆ ಓಲ್ಡ್ ಇಸ್ ಗೋಲ್ಡ್ ನಮ್ಮ ಗುರುಜಿ ನಿಮ್ಮ ಸಾಂಗ್ ಯಾವಾಗಲೂ ಮನಸ್ಸಿನಲ್ಲಿ ಗುಣಗುತ್ತಾ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಬಹುಶಃ ಇದಕ್ಕೆ ನಾನು ಒಂದು ಕಾರಣ ಕೊಡ್ಬೋದು ಅನ್ಕೊಂಡಿದ್ದೀನಿ ಗುರು ಹೊಸ ರೀತಿಯ ಪ್ರಯೋಗಗಳನ್ನ ಮಾಡ್ತಾ ಇರ್ತಾರೆ ಒಂದೊಂದು ಇದಕ್ಕೂ ಅಡಾಪ್ಟ್ ಮಾಡ್ತಾ ಇರ್ತಾರೆ ಅಂತ ನನ್ನ ಭಾವನೆ ಮ್ಯೂಸಿಕ್ ಟ್ರೆಂಡ್ಗೆ ಹೊಸ ರೀತಿಯ ಮ್ಯೂಸಿಕ್ಗಳನ್ನ ನೀವು ಅಡಾಪ್ಟ್ ಮಾಡ್ಕೊಂತ ಇರ್ತೀರಿ ಅಂತ ಅಂದ್ಬಿಟ್ಟು ಟೆಕ್ನಾಲಜಿಗೆ ಹೆಂಗ್ ಬರ್ತಾ ಇದೆ ಅದನ್ನ ಚೇಂಜ್ ಮಾಡ್ಕೊಂತ ಇದ್ದೀವಿ ಚೇಂಜ್ ಮಾಡಿದ್ರೆ ನಮ್ಗೆ ಅಂದ್ರೆ ಒಂಥರ ಈಗ ಕುತ್ಕೋತೀವಿ ವರ್ಕಿಗೆ ಕುತ್ಕೊಂಡಾಗ ವಿ ಜಸ್ಟ್ ವಿ ಹ್ಯಾವ್ ಟು ಅಪ್ಗ್ರೇಡ್ ಆಸೋದು ನಾವು ಹಳೆದು ವಸ್ತು ಅಂತಲ್ಲ ಬಟ್ ದ ಟ್ರೆಂಡ್ಗಿಂತ ಯಾವುದು ವರ್ಕ್ ಆಗ್ತಾ ಇದೆ ನ್ಯೂ ಹೊಸ ಸೌಂಡ್ಸ್ ಯಾವ ಥರ ಬರ್ತಾ ಇದೆ ಡೆಫಿನೆಟ್ ನಾವು ಸ್ಟಡಿ ಮಾಡಬೇಕಾಗತ್ತೆ ಪ್ರತಿಯೊಂದು ಆಮೇಲೆ ಒನ್ ಟೈಮ್ ಈಗ ನಾವೇ ಶುರು ಮಾಡುವಾಗ 40 ಜನ ಇನ್ಸ್ಟ್ರೂಮೆಂಟ್ ಹಾಕ್ಕೊಂಡು ಅಥವಾ ಉದ್ದಕ್ಕೆ ಮಾಡಿ ಬ್ಯಾಕ್ಗ್ರೌಂಡ್ ಮಾಡ್ತಾ ಇದ್ವಿ ಈಗ ಅದೇ ಇಬ್ರು ಕುತ್ಕೊಂಡು ಮಾಡ್ತೀವಿ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಮುಂಚೆ ಕಂಪ್ಯೂಟರ್ ಇಟ್ಕೊಂಡು ಮ್ಯೂಸಿಕ್ ಮಾಡೋಕ್ಕಾಗ್ತದೆ ಅಂತ ಆಗ್ತಾ ಇದ್ರು ಜನರೇ ಈಗ ಬರೀ ಕಂಪ್ಯೂಟರಲ್ಲೇ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಸೊ ಇಟ್ಸ್ ತುಂಬ ಚೇಂಜ್ ಆಗಿದೆ ಅಂದರೆ ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ರೆಕಾರ್ಡಿಂಗ್ ಅಲ್ಲಿ ದಿಸ್ ಲಾಟ್ ಆಫ್ ಚೇಂಜಸ್ ಅದಕ್ಕೆ ಒಪ್ಕೊಂಡು ನಾವು ಹೋಗಿ ಅದನ್ನು ಅದರಲ್ಲಿ ಏನು ಹೊಸನ ಮಾಡ್ಬೋದು ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್ ಲಕ್ಕಿ ಅಂದರೆ ಎವ್ರಿ ಫ್ರೈಡೇ ಇಸ್ ಎ ವಾರ್ ನಾನು ಹೇಳೋದು ನಮ್ಮೊಂದು ಖುಷಿ ಜನ ಇದೆ ಹೇಳಿದಲ್ಲ ಒಪ್ಕೊಂಡಿದ್ದಾರೆ ನಾವು ಇನ್ನೂ ಇದ್ದೀವಿ ಫಿನ್ಲ್ಯಾಂಡ್ ಅಲ್ಲಿ ಎಷ್ಟು ಕಾಂಪಿಟೇಷನ್ ಅಂದರೆ ಎವ್ರಿ ಇಯರ್ ಇಸ್ ಎ ವಾರ್ ಒಂದು ವರ್ಷ ಇರಬೇಕಾದ್ರೆ ಮತ್ತೆ ಸ್ಟ್ರಗ್ಲಿಂಗ್ ಡೆಫಿನೆಟ್ ಆಗಿರುತ್ತೆ ನೀವು ಏನು ಹಿಟ್ ಕೊಟ್ಟಿದ್ದೀರಾ ಸಪ್ರೇಟ್ ಲಿಸ್ಟಿಗೆ ಬರಲ್ಲ ನಾವು ಏನು ಕೊಡ್ತಾ ಇದ್ದೀವಿ ಅಷ್ಟೇ ಬರೋದು ನೆಕ್ಸ್ಟ್ ಏನು ಅಂತ ಸೊ ಐ ಥಿಂಕ್ ದಿಸ್ ಇಯರ್ ವಾಸ್ ಎ ಗುಡ್ ಸ್ಟಾರ್ಟ್ ನಾನು ಆ್ಯಕ್ಚುಲಿ ಲಾಸ್ಟ್ ಇಯರ್ ಒಂದೇ ಚಿತ್ರ ಮಾಡಿದ್ದು ಅಮ್ಮ ಇದಾಗಿ ಒಂದು ಮಾಡಿದೆ ಬೇರೆ ಅವ್ರಿಗೆ ಲಾಸ್ಟ್ 2 ಇಯರ್ಸಲ್ಲಿ ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡಿಲ್ಲ ಈ ವರ್ಷ ಶುರುವಾಯಿತು ಈಗ ಐ ಲವ್ ಯು ಬ್ಯಾಕ್ಗ್ರೌಂಡ್ ಮಾಡಿದೆ ಈಗ ಇದು ವಿಲ್ ಬಿ ದ ನೆಕ್ಸ್ಟ್ ಜೂನಿಂದ ಐ ಥಿಂಕ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಬೌಟ್ 12 ಮೂವೀಸ್ ಇನ್ ದ ಒನ್ ಇಯರ್ ಸೊ ಈ ಸಲ ಫುಲ್ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಹೀರೋಗೆ ತಕ್ಕಂತೆ ಸಾಂಗ್ ಬರೀತಿರೋ ಅಥವಾ ಚಿತ್ರದ ಸನ್ನಿವೇಶಕ್ಕೆ ತಕ್ಕಂತೆ ಸಾಂಗ್ ಬರೀತಿರೋ ಅಂತ ಕೇಳ್ತಾ ಇದ್ದಾರೆ
ಇಲ್ಲ ಸಾಂಗ್ ಬರೆಯುವುದು ಚಿತ್ರ ಸನ್ನಿವೇಶಕ್ಕೆ ತಕ್ಕಂತೆ, ಬಟ್ ಅದು ಹೀರೋಗ್ ಸೂಟ್ ಆಗುತ್ತಾ ಅಥವಾ ಯಾವ ತರ ಈಗ ಹೀರೋ ಒಂದು ಪ್ರತಿ ಹೀರೋಗೆ ಒಂದು ಇಮೇಜ್ ಇದೆ, ಆ ಇಮೇಜ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಮಾಡ್ತೀವಿ. ಯಾಕಂದ್ರೆ ಒಂದು ಒಂದು ಇಮೇಜ್ ಇರುತ್ತೆ, ಒಂದು ಫಾಲೋವಿಂಗ್ ಅಂತ ಇರುತ್ತೆ, ಅವರನ್ನು ಯಾವ ತರ ನೋಡಕ್ ಇಷ್ಟಪಡ್ತಾರೆ ಅನ್ನೋದು ಇರುತ್ತೆ. ಇದು ನಾವು ಅನ್ಕೊಂಡು ಮಾಡ್ತೀವಿ, ಕೆಲವೊಮ್ಮೆ ಸರಿಯಾಗುತ್ತೆ, ಕೆಲವೊಮ್ಮೆ ನಾವು ತಪ್ತೀವಿ, ಎಡುತ್ತೀವಿ. ಸೊ ಇದನ್ನೆಲ್ಲ ಇಟ್ಕೊಂಡೆ ಮಾಡೋರು ಡೆಫಿನೆಟ್ ಆಗಿ. ಒಂದೇ ಅಂತ ಅಲ್ಲ, ಒಂದು ಸಿಚುವೇಶನ್ ಇಸ್ ಮೇನ್, ಚಿತ್ರ ಸಿಚುವೇಶನ್. ನಾವು ಏನ್ ಮಾಡ್ತೀವಿ ಅಂದ್ರೆ ಹೆಚ್ಚಾಗಿ ನನ್ನ ಹತ್ರ ಒಂದು ಚಿತ್ರ ಕಲರ್ ಅನ್ನು ಕೊಡ್ತೀವಿ, ಒಂದು ಕಲರ್ ಕೊಟ್ಟು ಆ ಬೇಸ್ ಮೇಲೇನೆ ಸಾಂಗ್ಸ್ ಡಿಸೈನ್ ಮಾಡ್ತೀವಿ. ಆದ್ಮೇಲೆ ಇಷ್ಟೊತ್ತು ಕರ್ನಾಟಕದ ಕನ್ನಡದ ದಕ್ಷಿಣ ಭಾರತದ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವ ಗುರುಕಿರಣ್ ಅವ್ರ ಜೊತೆ ಲೈವ್ ನಾವು ನೋಡ್ತಾ ಇದ್ರಿ. ಇಷ್ಟೊತ್ತು ನಾವು ಮಾತಾಡ್ತಾ ಇದ್ದು ಗುರುಕಿರಣ್ ಬಗ್ಗೆ ಮತ್ತು ದಶರಥ ಸಿನಿಮಾ ಬಗ್ಗೆ. ದಶರಥ ಸಿನಿಮಾ ಇದೆ 26ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಎಲ್ಲ ದಯವಿಟ್ಟು ತಪ್ಪದೆ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ. ಸಿನಿಮಾ ಪೈರಸಿಯಾಗಿ ಬಂದ್ಬಿಡುತ್ತೆ, ಟಿವಿನಲ್ಲಿ ಬರುತ್ತೆ ಅಂತ ಕಾಯಕ್ಕೆ ಹೋಗ್ಬೇಡಿ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ. ಗುರು, ಈ ವರ್ಷದ ಮೊದಲನೇ ಸಿನಿಮಾ ನಿಮ್ಮ ಮ್ಯೂಸಿಕ್ ಡೈರೆಕ್ಷನ್ನು, ಚಿತ್ರ ಯಶಸ್ವಿಯಾಗಿ ಅಂತ ಹಾರೈಸ್ತಾ. ಸಿನಿಮಾ ರಿಲೀಸ್ ಆದ ಮೇಲೆ ಮತ್ತೆ ನಾವು ಇನ್ನೊಂದ್ಸತಿ ಲೈವ್ ಬರೋಣ. ಖಂಡಿತ ಶೂರ್, ಸಿನಿಮಾ ಒಂದು 50 ಡೇಸ್ಗೆ ಮತ್ತೆ ಫಿಫ್ಟಿ ಡೇಸ್ ಅಲ್ಲ ಸರ್, 20 ಡೇಸ್ ಆರಿಂದಲೇ ಬಂದ್ಬಿಡೋಣ. ಸಿನಿಮಾ ಮ್ಯೂಸಿಕ್ಕು ಈಗ ಮೊದಲನೇ ದಿವಸನೇ ಗೊತ್ತಾಗೋಗುತ್ತೆ, ಟ್ರೆಂಡ್ ಯಾವ ಥರ ಇರುತ್ತೆ, ಜನ ಏನು ಕೇಳ್ತಾ ಇದ್ದಾರೆ, ಏನು ಬಿಡ್ತಿದ್ದಾರೆ, ಯಾವ್ದೆಲ್ಲ ಅಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಮೊದಲನೇ ದಿವಸ ಇಲ್ಲ ಎರಡನೇ ದಿವಸ ಬಹುಶಃ ಗುರುಕಿರಣ್ ಜೊತೆ ನಿರ್ದೇಶಕ ಎಂ ಎಸ್ ರಮೇಶ್ ಸಹ ಇಲ್ಲಿಗೆ ಬರಕ್ಕೆ ಹೇಳ್ಬಿಟ್ಟು ಜೊತೆಯಲ್ಲಿ ಹೋಗೋಣ. ಶೂರ್ ಶೂರ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.